ಬಾಲಿವುಡ್ ನಲ್ಲಿ ತುಂಡು ಬಟ್ಟೆಯಿಂದಲೇ ಫೇಮಸ್ ಆಗಿರುವ ಕಿಸ್ಸಿಂಗ್ ಸೀನ್ಗಳಲ್ಲಿ ಮುಲಾಜಿಲ್ಲದೆ ಅಭಿನಯಿಸುವ ಏಕೈಕ ನಾಯಕಿ ಅಂದರೆ ಅದು ಮಲ್ಲಿಕಾ ಶರಾವತ್. ಮರ್ಡರ್ ಸಿನಿಮಾದಲ್ಲಿ ಇಮ್ರಾನ್ ಹಜ್ಮಿ ಮತ್ತು ಮಲ್ಲಿಕಾ ಹಾಸಿಗೆ ಮೇಲೆ ಹೊರಳಾಡಿದ ಸ್ಟೈಲ್ಗೆ ಜನರು ಫಿದಾ ಆಗಿದ್ದರು. ಮಲ್ಲಿಕಾ ಮತ್ತೆ ಮತ್ತೆ ತೋರಿಸು ಇಂಥ ಮುಖ ಎಂದು ಪಡ್ಡೆ ಹೈಕಳು ಕನಸಿನಲ್ಲಿ ಮುಳುಗಿದ್ದರು. ಅದೇ ಮಲ್ಲಿಕಾ ಈಗ ಬೀದಿಗೆ ಬರುವಂತಾಗಿದೆ. ಅದಕ್ಕೆ ಕಾರಣ ಬಾಡಿಗೆ ಕಟ್ಟದೇ ಇರುವುದು. ಸದ್ಯ ಪ್ಯಾರಿಸ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಗಂಡನ ಜೊತೆ ವಾಸವಾಗಿದ್ದಾಳೆ. ಶ್ರೀಮಂತರೇ ವಾಸಿಸುವ ಆ ಮನೆಗೆ ಕಳೆದ ವರ್ಷ ಒಂದು ತಿಂಗಳು ಮಾತ್ರ ಬಾಡಿಗೆ ಕೊಟ್ಟಿದ್ದಾಳೆ ಮಲ್ಲಿಕಾ. ಆಮೇಲಿಂದ ನಯಾ ಪೈಸೆ ಬಿಚ್ಚಿಲ್ಲ. ಅದಕ್ಕೆ ಮನೆ ಮಾಲೀಕ ಕೋರ್ಟ್ಗೆ ಮೊರೆ ಹೋಗಿದ್ದ. ಇನ್ನು ಎರಡು ತಿಂಗಳಲ್ಲಿ ಮನೆಯಿಂದ ಆಚೆ ಹೋಗಬೇಕು ಅಂತ ಕೋರ್ಟ್ ಆದೇಶ ಹೊರಡಿಸಿದೆ. ಸುಮಾರು 60 ಲಕ್ಷವನ್ನ ಅಷ್ಟರೊಳಗೆ ಮನೆ ಮಾಲೀಕನಿಗೆ ಕೊಡಬೇಕು ಅಂತ ಕೋರ್ಟ್ ಹೇಳಿದೆ. ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವ ಮಲ್ಲಿಕಾಗೆ ಮಾರ್ಚ್ ಕೊನೆಯವರೆಗೆ ಗಡುವು ನೀಡಿದೆ. ಹೀಗಾಗಿ ಮಲ್ಲಿಕಾ ಪ್ಯಾರಿಸ್ನಲ್ಲಿ ಸೂರಿಲ್ಲದೆ ನಡು ರಸ್ತೆಯಲ್ಲಿ ನಿಲ್ಲುವಂತಾಗಿದೆ. 10 ವರ್ಷಗಳ ಹಿಂದೆ ಈಕೆ ಕೇವಲ ದೇಹವನ್ನು ತೋರಿಸುವ ಮೂಲಕ ಹೆಸರು ಮಾಡಿದಳು. ಬಿಗ್ರೇಡ್ ಸಿನಿಮಾಗಳಿಂದ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದ ಮಲ್ಲಿಕಾ ಏಕಾಏಕಿ ಪ್ಯಾರಿಸ್ನಲ್ಲಿ ಯಾಕೆ ವಾಸ ಮಾಡುತ್ತಿದ್ದಾಳೆ? ಅದ್ಯಾವಾಗ ಈಕೆ ಮದುವೆಯಾದಳು? ಬಾಲಿವುಡ್ ನಿಂದ ಸಂಪೂರ್ಣ ದೂರವಾಗಿದ್ದಾಳ? ಈ ಎಲ್ಲಾ ಪ್ರಶ್ನೆಗಳು ಈಗ ಹುಟ್ಟಿಕೊಂಡಿವೆ. ವಯಸ್ಸಿದ್ದಾಗ ಈಕೆಯನ್ನು ಬಳಸಿಕೊಂಡ ಬಾಲಿವುಡ್ ಈಗ ಕ್ಯಾರಿ ಎನ್ನುತ್ತಿಲ್ಲ. ಅದೇನೆಯಲ್ಲಿ ಒಬ್ಬ ನಟಿಗೆ ಇಂತಹ ಗತಿ ಬರಬಾರದಿತ್ತು ಬಿಡಿ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.